ರೈತರು ಬೆಳೆದ ಹಣ್ಣು ತರಕಾರಿ ಹಾಗೂ ಹೂವು ಮಾರಾಟಕ್ಕೆ ಯಾವುದೇ ತೊಂದರೆ ಇಲ್ಲ. ಒಂದು ವೇಳೆ ಪೊಲೀಸರು ಅವಕಾಶ ಮಾಡಿ ಕೊಡದೇ ಇದ್ದರೆ ನೇರವಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ನಮ್ಮ ಗಮನಕ್ಕೆ ತರಬೇಕೆಂದು ವಿಧಾನ ಪರಿಷತ್ ಮುಖ್ಯ ಸಚೇತಕ ಮಾಂತೇಶ್ ಕವಟಗಿಮಠ್ ಹೇಳಿದರು. ಅವರು ಶುಕ್ರವಾರ ತಾಲೂಕಿನ ಮಲಿಕ್ವಾಡ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಹಾಮಾರಕ ರೋಗವಾದ ಕೊರೋನಾ ವೈರಸ್ ನಿಯಂತ್ರಣದ ಕುರಿತು ತಾಲೂಕಾ ಮಟ್ಟದ ಅಧಿಕಾರಿಗಳ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು. ಮಲಿಕ್ವಾಡ್ ಗ್ರಾಮದಲ್ಲಿ ರೈತರು ಹೆಚ್ಚಾಗಿ ತರಕಾರಿ ಬೆಳೆ ಬೆಳೆಯುತ್ತಿದ್ದು ಹಾಗೂ ಇತರ ಬೆಳೆಗಳನ್ನು ಮಾರಾಟ ಮಾಡಲು ರೈತರಿಗೆ ಅಧಿಕಾರಿಗಳು ಅನುವು ಮಾಡಿಕೊಡಬೇಕು ಎಂದರು. ಸರ್ಕಾರ ಯಾವ ರೀತಿ ಸಾರ್ವಜನಿಕರಿಗೆ ಸಹಾಯ ಮಾಡಬಹುದು ಅಂತಕ್ಕಂಥ ರೀತಿಯಲ್ಲಿ ಈಗಾಗಲೇ ಕೇಂದ್ರದಿಂದ ಮತ್ತು ರಾಜ್ಯದಿಂದ ರೇಷನ್ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಈಗಾಗಲೇ ಮಾಡಲಾಗಿದೆ. ಏಪ್ರಿಲ್ ಮತ್ತು ಮೇ ತಿಂಗಳ ರೇಷನ್ ಈಗಾಗಲೇ ಬಂದು ಮುಟ್ಟಿದೆ. ಪ್ರಧಾನಮಂತ್ರಿಗಳ ಮತ್ತೊಂದು ವಿಶೇಷ ಯೋಜನೆ ಅಡಿಯಲ್ಲಿ ಮೇ ತಿಂಗಳಲ್ಲಿ ಸಹಿತ ಮತ್ತಿನ ಹೆಚ್ಚಿನ ರೇಷನ್ ಅನ್ನು ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಲಿದೆ. ಇದರ ಜೊತೆಗೆ ದುಡಿಯುವ ಕೈಗಳಿಗೆ ಕೆಲಸ ಕೊಡಬೇಕು ಅಂತಕ್ಕಂಥ ರೀತಿಯಿಂದ ಇವತ್ತು ಉದ್ಯೋಗ ಖಾತ್ರಿ ಕಾರ್ಯಕ್ರಮಗಳನ್ನು ಸಹಿತ ಇವತ್ತು ಪ್ರಾರಂಭ ಮಾಡಿದ್ದಾರೆ. ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ಸಹಿತ ಯಾರು ಆರ್ಥಿಕವಾಗಿ ಹಿಂದುಳಿದಾರೋ ಅವರೆಲ್ಲರಿಗೂ ಸಹಿತ ಹಣವನ್ನು ಅವರವರ ಖಾತೆಗಳಿಗೆ ಜಮಾ ಮಾಡಲಾಗಿದೆ. ಉಜ್ವಲ ಗ್ಯಾಸಿನ ಹಣವನ್ನು ಸಹಿತ ಅವರವರ ಖಾತೆಗಳಿಗೆ ಜಮಾ ಮಾಡಲಾಗಿದೆ. ಹೀಗೆ ಸರ್ಕಾರ ತನ್ನ ಕೈಯಿಂದ ಮಾಡಬೇಕಾದಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಈಗಾಗಲೇ ಸರ್ಕಾರ ಮಾಡಿದೆ. ನಾನು ವಿಶೇಷವಾಗಿ ನಮ್ಮ ಇಡೀ ತಾಲೂಕಿನಲ್ಲಿ ಮಲಿಕ್ವಾಡ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಗ್ರಾಮದ ಅಧಿಕಾರಿಗಳು ಏನು ಈ ಕೊರೋನಾ ವೈರಸ್ ವಿರುದ್ಧ ಯಾವ ರೀತಿ ಟೀಮ್ ವರ್ಕ್ ಮಾಡ್ಬೋದು ಅನ್ನೋದನ್ನು ಮಲಿಕ್ವಾಡ ಗ್ರಾಮದ ಜನರು ಮಾಡಿದ್ದು. ಅದಕ್ಕಾಗಿ ಅವರಿಗೆಲ್ಲರಿಗೂ ಮೊದಲು ಅಭಿನಂದನೆ. ಆಸ್ ಎ ಟೀಮ್ ನಾವು ಯಾವ ರೀತಿ ಇದರಲ್ಲಿ ಒಂದಾಗಿ ಒಗ್ಗಟ್ಟಾಗಿ ನಾವು ಗ್ರಾಮದವರು ಈ ಒಂದು ಹಿನ್ನೆಲೆಯಲ್ಲಿ ಕೆಲಸ ಮಾಡ್ಬೋದು ಅನ್ನೋದನ್ನು ಅವ್ರು ತೋರಿಸ್ಕೊಟ್ಟಿದ್ದಾರೆ. ಇವತ್ತು ನಾನು ಪಂಚಾಯತಿ ಸದಸ್ಯರಿಗೆ ಹೇಳೋದಿಷ್ಟ, ನೀವು ಜನರಿಗೆ ಮನೆಯಾಗಿರ್ರಿ ಅಂತೇಳಿ ರಿಕ್ವೆಸ್ಟ್ ಮಾಡ್ರಿ. ಕುಡ್ಚಾಕ್ ಬಂದೈತಿ ಮಲಿ ಕೊಡ್ಲಕ್ ತೇಕ ಏತ್ನೆ ಗ್ಯಾ ಅಸ ಮಾನಸಿಕ ತಂದಿದ್ರೆ ರವುನಕ ಕುಟ್ನ ಕಸ ಎತ್ತೈತಿ ಕಾಯಿ ಸಾಂಗ್ತಾ ಏತ್ ನೈ. ತ್ಯಾಸಾಠಿ ಆರೋಗ್ಯಾಚ ದಕ್ಷತಾ ಘ್ಯಾ ಲಾಗ್ತೋಯ್, ಆಮಚ್ಯಾ ಘರಿ ಆಮಾಲ್ ರಾಯಲ್ ಲಾಗ್ತೋಯ್, ಆಣಿ ಪ್ರತ್ಯೇಕಾಣಿ ಸ್ವಚ್ಛತಾಚ ಕಾಯಂಪಣಿ ಆಮಿ ಯಾತ ಕಸ ಹೋಣಾರೆ. ಲಾಕ್ಡೌನ್ ಸಂಪ್ಲ್ಯಾನಂತರ ಸುದ್ಧಾ ಎಲ್ಲ ಔಷಧ ಮಿಳುಪರ್ಯಂತ ಮ್ಹಣಜೆ ಸಾಂಗ್ತು ಅಸ ಘಾಬರಾಯ್ಚ ಕಾಮ್ ನೈಯೆ. ಪನ್ ಲಸಿಕಾ ಮ್ಹಣಜೆ ತ್ಯಾಲಾ ಇಂಜೆಕ್ಷನ್ ವಗೈರೆ ತ್ಯಾಚ ಗೋಳ್ಯಾ ಕಾಯಿ ನಿಗ್ತಾ ಪರ್ಯಂತ ಆಮಾಲ ಸ್ವಚ್ಛತಾಚ ದಕ್ಷತಾ ಘ್ಯಾ ಲಾಗಣಾರ ಆಯ್. ಮ್ಹಣಜೆ ಹೇ ಸಾಮಾಜಿಕ ದೂರಿ म्हणजे आम्ही सगळे मिळून मिसळून यात्रा असू दे, लग्न असू दे, बाकी सर्वजण जे काम करत होतो तसं काम कुठलंही करायचं बंधन सुद्धा आम्हाला येणार आहे. बसमध्ये फिरायचं असू दे, म्हणजे ट्रेनमध्ये फिरायचं, हे सगळं अडचण होणार आहे. त्यासाठी आम्ही दक्षता घ्यायला लागतोय आणि स्वच्छतेसाठी आता जे ಈ ಸಂದರ್ಭದಲ್ಲಿ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಮಂಜುನಾಥ್ ಜನಮಟ್ಟಿ ಮಾತನಾಡಿ ಮುಂಗಾರು ಬಿತ್ತನೆಗೆ ಇಲಾಖೆ ವತಿಯಿಂದ ಕೈಗೊಂಡ ಕ್ರಮದ ಬಗ್ಗೆ ವಿವರಣೆ ನೀಡಿದರು. ತಾಲೂಕಾ ಪಂಚಾಯಿತಿ ಅಧಿಕಾರಿ ಶಿವಾನಂದ ಶಿರಗಾವೆ ಈ ಸಂದರ್ಭದಲ್ಲಿ ಮಾತನಾಡಿದರು. ತಹಸೀಲ್ದಾರ್ ಸುಭಾಷ್ ಸಂಪಗಾಂವ್, ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಕೆಎಸ್ ಪಾಟೀಲ್, ಡಿವೈಎಸ್ಪಿ ಮನೋಜ್ ಕುಮಾರ್ ನಾಯಕ್, ಸಿಪಿಐ ಆರ್ಆರ್ ಪಾಟೀಲ್, ಸಿಡಿಪಿಒ ಸಾವಿತ್ರಿ ಗುಗ್ರೆ, ಆನಂದ್ ಬನಗಾರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.